ನಾನ್ ತಿಂತಾ ಇದ್ದೆ ಕುರ್ಕುರೆನ, ಸೊ ಇವಳು ಬಂದು ನಿಂತಿದ್ದಾಳೆ ನೋಡ್ರಿ, ನನಗೂ ಕೊಡು ಅಂತ. ತಿಕ್ಕಿ ಹೇಳು, ತಿಕ್ಕಿ ಈ ಡ್ಯಾಮ್ನ ನಿರ್ಮಾಣ ಮಾಡೋಕ್ಕೆ ಕಾರಣನೇ ಇವರು. ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್ ಆ್ಯಂಡ್ ಬ್ಯಾಕ್ ಟು ಅನ್ ಎಪಿಸೋಡ್ ಗೈಸ್. ಸೊ ಜಸ್ಟ್ ತಾನೇ ಇದ್ದೀನಿ, ಟೈಮ್ ಎಷ್ಟಪ್ಪ ಅಂತಂದರೆ ಸೊ 7:30. ನಿನ್ನೆ ಅಕ್ಕ ಮತ್ತು ಭಾವ ಮತ್ತು ಸಂಜೋಕೆ ಎಲ್ಲರೂ ಕೂಡ ಬಂದಿದ್ರು. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ, ಸೊ 7:30 ಡ್ಯಾಮಿಗೆ ಹೋಗ್ತಿದ್ದೀವಿ. ಸೊ ಇವಾಗ ಅಲ್ಲಿ ಹೋಗಿ ಡ್ಯಾಮ್ನ ನೋಡ್ಕೊಂಬರ್ತೀವಿ. ಇವಾಗ ಮೇಲ್ಗಡೆನೂ ಕೂಡ ಬಿಡಿಸ್ತಾರೆ ಅದಕ್ಕೋಸ್ಕರ. ಸೊ ಗೈಸ್, ನಾನು ನಿಮಗೆಲ್ಲ ಕೂಡ ತೋರಿಸ್ತೀನಿ. ಮೇಲ್ಗಡೆ ಅವತ್ತು ಹೋಗೋಕ್ಕಾಗಿಲ್ಲ, ಬಿಟ್ಟಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಮಾಕಾಯೆಲ್ಲ ತೊಳ್ಕೊಂಡು ರೆಡಿ ಆಗಿತ್ತು. ಸೊ ಅಲ್ಲಿ ತುಂಬ ತುಂಬ ಗಾಳಿ ಇರುತ್ತೆ, ಅದಕ್ಕೋಸ್ಕರ ನಾನು ಜರ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ನಾನು ನಿಮ್ಗೆ ಸಿಗ್ತೀನಿ ಓಡೋ ಟೈಮಲ್ಲಿ. ಅವಾ ಅರ್ಪಿದ, ಬೆಳ್ ಬೆಳಗ್ಗೆ ನಮ್ ಡ್ಯಾಮ್ ನೋಡಕ್ ಬಂದಿದೀಯಾ? ಗೈಸ್, ಬೇಗ ಹೋಗಿ ಬೇಗ ಬರಬೇಕು, ಯಾಕಂದ್ರೆ ಪೊಲೀಸ್ ಬರ್ತಾರೆ. ಸೊ ಆಮೇಲೆ ಬಿಡಲ್ಲ. ಗೈಸ್, ಇವತ್ತು ಒಳಗೆ ಹೋಗೋ ಅಂತ ಭಾಗ್ಯ ಸಿಕ್ಕಿದೆ, ಹೋಗೋಣ ಅಂತೆ. ಬನ್ನಿ ಗೈಸ್, ಬೇಗ ಬೇಗ. ಗೈಸ್, ಇವತ್ತು ನೀರು ತುಂಬ ಅಂದರೆ ತುಂಬಾ ಕಡಿಮೆ ಆಗೈತೆ. ಡ್ಯಾಮ್ ಗೇಟು ಫುಲ್ಲು ಕಡಿಮೆ ಅಂದರೆ ಕಡಿಮೆ ಮಾಡೋರೆ, ಅಂದರೆ ಫಸ್ಟು ತುಂಬ ಬಿಟ್ಟಿದ್ರು, ಸೊ ಇವಾಗ ಕಡಿಮೆ ನೀರು ಬಿಡ್ತಾ ಇದ್ದಾರೆ. ಬಿಟ್ಟಿದ್ದಾರೆ, ಬಿಡ್ತಾ ಇದ್ದಾರೆ ಎಲ್ಲ, ಸೊ ಕಡಿಮೆ ನೀರನ್ನ ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಮಿಷಿನ್ಗಳಿದಾವೆ ನೋಡ್ರಿ, ದೊಡ್ಡ ದೊಡ್ಡ ಮಿಷಿನ್ಗಳು. ಗೈಸ್, ನಾವಿವಾಗ ಗೇಟ್ ಹತ್ರ ಬಂದಾಯ್ತು. ನೋಡ್ರಿ ಒಂದೊಂದು ಗೇಟು ಎಷ್ಟೆಷ್ಟು ದೊಡ್ಡ ದೊಡ್ಡದು ಅಂತ. ಹೋದ್ರೆ ಓಕೆ, ಇದು ಅಲ್ಲಿಂದ ನೋಡೋಕ್ಕೆ ಆ ಥರ ಅನ್ಸಲ್ಲ,
ಸೊ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ದೊಡ್ಡ ಗೇಟ್ ಅಂತ ನೋಡ್ರಿ. ಗೇಟ್ ಇಷ್ಟೇ ಸಣ್ಣ ಅನ್ಸುದಲ್ವಾ? ಸೊ ಗೈಸ್, ಗೇಟ್ನ ಎರಡಡಿ ಎತ್ತಿದ್ದಾರಂತೆ. ಸೊ ಇಲ್ಲಿದೆ ಅಲ್ಲ, ಅದು ಪವರ್ ಹೌಸ್. ಅಲ್ಲಿಂದನೇ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಅಲ್ಲಿಂದ ವಾಟರ್ ಔಟ್ ಆಗೋದು. ಗೈಸ್, ನೀರು ಎಲ್ಲರಿಗೂ ಬಿಟ್ಟಿದ್ರು ಅಂತಂದ್ರೆ, ಸೊ ಆ ಕಡೆ ಸೈಡು ಏನು ಕಾಣಿಸ್ದಿಲ್ಲ ಅದೆಲ್ಲ ಫುಲ್ಲು ಕೂಡ ಕವರ್ ಆಗಿತ್ತು, ಅಷ್ಟು ನೀರು ಬಿಟ್ಟಿದ್ರು. ಸೊ ಇವಾಗ ಕಡಿಮೆ ಮಾಡಿದ್ದಾರೆ, ಮಳೆ ಕಡಿಮೆ ಇದೆಯಲ್ಲ ಅದಕ್ಕೋಸ್ಕರ ಸೊ ಕಡಿಮೆ ನೀರು ಬಿಡ್ತಾ ಇದ್ದಾರೆ. ಗೈಸ್, 2 ಡೇಸ್ ಬ್ಯಾಕು ಇಲ್ಲಿ 11 ಅಡಿ ಇದೆಯಲ್ಲ ಅಲ್ಲಿವರೆಗೂ ಕೂಡ ಡೋರ್ ಎತ್ತಿದ್ರಂತೆ. ಸೊ ಅವಾಗ ಬಾಬಾಜಿ ಮತ್ತೆ ಅಕ್ಕ ಯಾರು ಕೂಡ ಬಂದಿರಲಿಲ್ಲ, ಅಕ್ಕ ಮಾತ್ರ ಬಂದಿದ್ಲು. ಸೊ ಇಲ್ಲಿ ಮೇಲ್ಗಡೆನೂ ಕೂಡ ಸೆಕ್ಷನ್ ಜಾರಿಗೆ ಹಾಕಿದ್ರು, ಯಾರಿಗೂ ಕೂಡ ಬಿಟ್ಟಿರಲಿಲ್ಲ. ಗೈಸ್, ಮಳೆ ಬರ್ತಿದೆ, ಮಳೆ ಮಳೆ. ಇಲ್ಲಿ ಗಾಳಿ ಇರೋದ್ರಿಂದ ಇಲ್ಲಿ ಮಳೆ ಇಲ್ಲ. ಗೈಸ್, ಇದು ಕೂಡ ಪವರ್ ಹೌಸ್ ಅಂದೆ. ಸೊ ಅದು ಕೂಡ ಪವರ್ ಹೌಸ್, ಎರಡು ಪವರ್ ಹೌಸ್. ಗೈಸ್, ಇವಾಗೆಲ್ಲ ಹೋಗ್ತಿದೀವಪ್ಪ ಅಂತಂದ್ರೆ ಮನೆ ಕಡೆಗೆ. ಗೈಸ್, ಈ ಡ್ಯಾಮ್ನ ನಿರ್ಮಾಣ ಮಾಡೋಕ್ಕೆ ಕಾರಣನೇ ಇವರು. ಟೈಮು 8:50. ಸೊ ಇವಾಗ ತಾನೇ ಜಸ್ಟ್ ಬಂದ್ವಿ. ಸೊ ಗೈಸ್, ನಾನು ನಿಮ್ಗೆ ಸಿಗ್ತೀನಿ ಏನಾದ್ರು ಇದ್ದಾಗ, ಇಲ್ಲಾಂತಂದರೆ ಏನಾದ್ರು ಸ್ಪೆಷಲ್ ಏನಾದ್ರು ಎಲ್ಲರೂ ಹೋಗಬೇಕಿದ್ರೆ ಅವಾಗ. ಚಂಡಮ್ಮ ಇಲ್ಲಿದ್ದಾಳೆ. ಚಂಡೋ, ಹಾಯ್ ಚಂಡೋ, ಕೊಡ್ಸಕ್ಕೆ ಅಣ್ಣಗಡು. ಹಾಂ, ಗೋಡ್ ಗಾಲ್. ಅದು ಅದು, ಹಾಂ, ಗೋಡ್ ಗಾಲ್, ಗೋಡ್ ಗಾಲ್. ಸೊ ಗೈಸ್, ಚೆಂಡು ಇಲ್ಲಿ ಮಲ್ಕೊಂಡಿದ್ದಾಳೆ. ಗೈಸ್, ಲ್ಯಾನಲ್ಲಿ ಎಲ್ಲವೂ ಕೂಡ ಪಿಂಕಿ 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 ಆಗಿದ್ದಾವೆ. ಸೊ ಇದು 3 ಥರ ಚೇಂಜ್ ಆಗುತ್ತೆ. ಸೊ ಒಂದು ಈ ಥರ, ಇನ್ನೊಂದು ಪಿಂಕ್, ಇನ್ನೊಂದು ಗ್ರೀನ್, ಮತ್ತು ಎಲ್ಲದು ಒಂದು ಚೆನ್ನಾಗಿರುತ್ತೆ. ಅಂದರೆ ಸೀಸನ್ ಒಂದೊಂದು ಥರ ಸೀಸನ್ ಇದ್ದಾಗೆ ಆ ಥರ ಚೇಂಜ್ ಆಗುತ್ತೆ. ಸೊ ಇದಂತೂ ಫುಲ್ಲು ಲೇಟು ಬೆಳೆಯೋದು. ಅವ್ರು ಹಾಕ್ಬೇಕಾದ್ರೆ ಹೇಳಿದರು ಇದು ತುಂಬ ಅಂದರೆ ತುಂಬ ಲೇಟಾಗಿ ಬರುತ್ತೆ ಅಂತ. ಏಯ್ ಹಲೋ, ದೂರ ಇಲ್ಲಿ ಅಪ್ಪು ಲೋಪರ್. ಹ್ಞೂ ಹ್ಞೂ, ತಾನೆ ಅಪ್ಪು ಲೋಪರ್ ತಾನೆ. ಹ್ಞೂ ಹ್ಞೂ, ನೋಡ್ರಿ ಗೈಸ್, ನಮ್ಮ ಚೆಂಡು ಹೊತ್ತು ಅಪ್ಪು ಲೋಪರು ಅಂತ ನೋಡ್ರಿ. ಹ್ಞೂ ಅಂತಿದ್ದಾಳೆ. ಗೈಸ್, ಇವತ್ತು ಭೀಮನ ಅಮಾವಾಸ್ಯೆ. ಇದ್ಯಾವ ಸ್ಟೈಲು, ಇದ್ಯಾವ ಸ್ಟೈಲು ಬಿಡ್ಸೋದು ನಿಮ್ ಕಡೆ ಹಿಂಗ ಬಿಡ್ಸೋದು? ಅಪ್ಪು ಸ್ಟೈಲ್ ಹೊಸದು.
ನಾನ್ ಕೊಡಲ್ಲ ನಾನ್ ಕೊಡಲ್ಲ. ಎಲ್ಲ ಹೋಗ್ತೀಯ? ಎಲ್ಲ ಹೋಗಂಗಿಲ್ಲ. ಟಿಕ್ಕಿ ಹೇಳು, ಟಿಕ್ಕಿ ಟಿಕ್ಕಿ ಏನು ನಿಮ್ ಟಿಕ್ಕಿಗೆ ನೀನ್ ಎಷ್ಟು ಹೊಡೆದು ಕೊಡು? ಏನು ಗೊತ್ತಾಯ್ಲ ಅಂತ ತಾತಂಗ ಹೋಗಿ ಹೇಳ್ತೀಯ? ಹೇಳ್ತೀಯ? ನಾನ್ ಕೊಡಲ್ಲ ಬಿಡು, ನಾನ್ ಕೊಡಲ್ಲ. ಸೊ ಗೈಸ್, ಇವಾಗ ಹೋಗ್ಬೇಕು ಊಟಕ್ಕೆ. ಸೊ ಊಟ ಮಾಡಿಕೊಂಡು ಅದಾದಮೇಲೆ ನಾವು ಮೋಸ್ಟ್ ಗಾಜನೂರು ಡ್ಯಾಮ್ಗೆ ಹೋಗ್ತೀವಿ ಅನ್ಸುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಇವತ್ತು. ಗೈಸ್, ಇನ್ನೊಂದೇನಪ್ಪ ಅಂದರೆ ಈ ಗಿಡನ ನಾವು ಯಾರೂ ನೆಟ್ಟೇ ಇಲ್ಲ. ಸೊ ಅದಾಗೇ ಸ್ವಲ್ಪ ಮಾತ್ರ ಬಂದಿತ್ತು. ನಾನಂದೆ ಆಂಟಿಗೆ ಕಿತ್ತಾಕ್ಬಿಡೋಣ ಅಂತ. ಆಂಟಿ ಬೇಡ, ಬರಲಿ ಬಿಡು ಅಂತ ಅಂದರು. ಸೊ ಇಷ್ಟು ಸಕ್ಕದಾಗಿ ಅಣ್ಣ ಬಿಟ್ಟಿದೆ. ಇನ್ನೂ ಕೂಡ ಅಣ್ಣ ಆಗಿಲ್ಲ, ಇನ್ನೂ ಟೈಮ್ ಇದೆ. ಓ, ಆದರೆ ಫುಲ್ಲು ಎಷ್ಟೊಂದು ಬಿಟ್ಟಿದೆ. ಸೊ ಗೈಸ್, ನಾನು ನಿಮ್ಗೆ ಸಿಗ್ತೀನಿ ಊಟ ಆದಮೇಲೆ. ಗೈಸ್, ಇವಾಗ ಎಲ್ಲ ಹೋಗ್ತಿದ್ದೀನಪ್ಪ ಅಂತಂದರೆ ಸೊ ಮಠಕ್ಕೆ. ಏನಕ್ಕೆ ಅಂತಂದರೆ ಸೊ ಅಲ್ಲಿ ಬಾವಾಜಿ ಮತ್ತು ವರ್ಣನ ಅವರೆಲ್ಲ ಹೋಗಿದ್ದಾರೆ, ಅದಕ್ಕೋಸ್ಕರ ಇವಾಗ ಮಠದ ಹತ್ರ ಹೋಗ್ತಾ ಇದ್ದೀನಿ. ಗೈಸ್, ಮೋಸ್ಟ್ಲಿ ಏನೋ ಫಂಕ್ಷನ್ ಇದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದ್ದಾರೆ. ಸೊ ಅಲ್ಲಿದಾರಲ್ಲ ಅವರೇ ಸ್ವಾಮೀಜಿ, ನಮ್ಮ ಮಠ ಸ್ವಾಮೀಜಿ ಏನೋ ಮಾತಾಡ್ತಾ ಇದ್ದಾರೆ. ಗೈಸ್, ಇದು ಡ್ಯಾಮ್ನ ಪ್ರಭಾವ. ಸೊ ಡ್ಯಾಮ್ ಗೇಟ್ ಎತ್ತಿರೋದಕ್ಕೆ ಇಷ್ಟಕ್ಕೊಂದು ನೀರು ಇಲ್ಲಿ ಬರ್ತಾ ಇದೆ. ಇಷ್ಟು ಅಲ್ಲ, ಸೊ ಇಲ್ಲಿದೆಯಲ್ಲ ಇಲ್ಲಿವರೆಗೂ ಕೂಡ, ಇಲ್ಲಿ ಇಲ್ಲಿದೆಯಲ್ಲ ಇಲ್ಲಿವರೆಗೂ ಕೂಡ ಬಂದಿತ್ತು ನೀರು. ಆದರೆ ಇವಾಗ ಕಡಿಮೆ ಮಾಡಿದಾರಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ವಾಟರ್ ಲೆವೆಲ್. ತುಂಬ ಮೇಲುಗಡೆ ಬಂದಿತ್ತು, ಫುಲ್ಲು ಮೇಲುಗಡೆವರೆಗೂ ನೀರು ಬಿಟ್ಟಿದ್ರು. 2000 years later. ಸೊ ಗೈಸ್, ಈಗ ಹೋಗ್ತಿದ್ದೀವಿ ಗಾಜನೂರು ಡ್ಯಾಮ್ಗೆ. ಮಿಸ್ಟರ್ ಅಪ್ಪು ಅವರು ಇದ್ದಾರೆ, ರೆಡಿಯಾಗಿ ಬಂದಿದ್ದಾರೆ ಫುಲ್ಲು. ಗೈಸ್, ನಿಜವಾಗ್ಲೂ ಸಕ್ಕದಾಗಿದೆ. ಗ
ಗಾಯ್ಸ್ ವ್ಯೂ ಅಂತೂ ಸಕ್ಕದಾಗೆ ಇದೆ ನಿಜವಾಗ್ಲೂ. ಸೊ ಇದಿದೆ ಅಲ್ಲ, ಇದು ನೋಡೋಕ್ಕಂತೂ ಇನ್ನೂ ಮಸ್ತಿದೆ. ಸೊ ಗಾಯ್ಸ್ ಎಲ್ಲ ನೋಡಾಯ್ತು, ಫೋಟೋ ಗಿಟೋ ಎಲ್ಲ ತಕೊಂಡಾಯ್ತು. ಸೊ ಇವಾಗ ಹೋಗ್ಬೇಕು ಮನೆ ಕಡೆಗೆ. ಇನ್ನೂ ಅಕ್ಕವ್ರದ್ದೆಲ್ಲ ಫೋಟೋ ಶೂಟು ಇನ್ನೂ ನಡೀತಾನೆ ಇದೆ ಗಾಯ್ಸ್. ನಿಜ ಇದಂತೂ ಸಕ್ಕದಾಗೆ ಇದೆ. ಇವಾಗ ನಾವು ಮನೆ ಹೋಗ್ತಿದ್ದೀವಿ. ಸೊ ಟೋಟಲ್ಲು 22 ಗೇಟ್ಸ್ ಇರೋದು. ಅಲ್ಲಿ ಒಂದೇ ಒಂದು ಬಿಟ್ಟು ಮಾತ್ರ ಇನ್ನೆಲ್ಲದೂ ಕೂಡ ಓಪನ್ ಮಾಡಿದ್ದಾರೆ. ಸೊ ಎಷ್ಟು ಅಂತಂದರೆ ಎಷ್ಟಡಿ ಅಂತ ಅವ್ರು ಹೇಳಿಲ್ಲ. ಇದು 22 ಗೇಟ್ಸ್, ಅಲ್ಲಿ ಒಂದೇ ಒಂದು ಮಾತ್ರ ಓಪನ್ ಮಾಡಿಲ್ಲ ಅಷ್ಟೇ ಕಾಣಿಸಿದೆ ಅನ್ಸುತ್ತೆ. ಗೈಸ್ ಇವಾಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ನಮ್ಮೂರಿಂದ ಒಂದು 6 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗೆ ಮನೆ ಹೋಗ್ತಾ ಇದ್ವಿ. ಸೊ ಹಿಂಗೆ ಒಂದು ವಿಸಿಟ್ ಕೊಟ್ಟೋಣ ಅಂತ ಬಂದ್ವಿ. ನಮ್ಮ ಬೆಂಗಳೂರು ಅರ್ಪಿತಾ ಬಂದಿಲ್ಲ, ಅವಳು ಕಾರಲ್ಲೇ ಇದ್ದಾಳೆ. ಅಯ್ಯೋ ಅದ್ರಿ ಹತ್ರ. ಟೈಮ್ ಬಂದು 6 ಗಂಟೆ. ಸೊ ಇವಾಗ ಜಸ್ಟ್ ಬಂದ್ವಿ ನಾವೆಲ್ಲರೂ ಕೂಡ. ಇವಾಗ ಏನಪ್ಪ ಇದೆ ಅಂತಂದರೆ, ಸೊ ಹಸು ಮತ್ತು ಹಾಲೆಲ್ಲ ಡೈರಿಗೆ ಹಾಕ್ಬರ್ಬೇಕು. ಸೊ ನಾನು ನಿಮ್ಗೆ ಸಿಗ್ತೀನಿ ಏನಾದ್ರು ಇದ್ದಾಗ. ಚನ್ ಗಾಯ್ಸ್, ನಾನು ಕಾರ್ನ ತಿಂತಾ ಇದ್ದೀನಿ. ಸೊ ಇವ್ರು ಇವಾಗ ಕಾರ್ಡ್ ಸಡಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಏನ್ ನೋಡ್ತಾ ಇಲ್ಲ ತಾನೆ? ಓ ಏನ್ ನೋಡ್ತಾ ಇಲ್ಲ ತಾನೆ? ಸೊ ಗೈಸ್, ಇವಾಗ ಹೊರಟಿದ್ದೀನಿ ಊಟಕ್ಕೆ ಅಂತ. ಸೊ ಊಟ ಆದಮೇಲೆ ನಾನೇ ನಿಮಗೆ ಸಿಗ್ತೀನಿ ವ್ಲಾಗ್ ಎಂಡ್ ಮಾಡೋ ಟೈಮ್ ಅಲ್ಲಿ ಗೈಸ್. ಸೊ ಗೈಸ್, ವ್ಲಾಗ್ ಎಂಡ್ ಮಾಡೋ ಅಂತ ಸಮಯ. ಸೊ ಎಲ್ಲರೂ ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಗೈಸ್, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ 700 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಸಿಗ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಗೈಸ್. ನಾನು ತಿಂತಾ ಇದ್ದೆ ಕುರ್ಕುರೆನ. ಸೊ ಇವಳು ಬಂದು ನಿಂತಿದ್ದಾಳೆ ನೋಡ್ರಿ, ನನಗೂ ಕೊಡು ಅಂತ. ಐ ಐ ಐ ಕರೆಕ್ಟಾಗಿ ಆಚಿಡಿ ಇಲ್ಲಿ. ಗುಡ್ ಗರ್ಲ್. ಏನಂದ